Mataki! Hey! Bharat Mataki! Hey! Bala Swatantra Bharat ke! Hey! Bala Swatantra Bharat ke! Hey! Desh Premi Bhagat Singh ke! Hey! Rajguru ke! Hey! Sukhdev ke! Hey! Netaji Subhash Chandra Bose ke! Hey! Jhansi Lakshmi Bai ke! Hey! Bharat Mataki! Hey! ಸ್ವಾತಂತ್ರ್ಯಕ್ಕೆ 75 ವರ್ಷಗಳ ತುಂಬಿದ ಸಂದರ್ಭದಲ್ಲಿ ಈ ದೇಶದ ಗೌರವಾನ್ವಿತ ಪ್ರಧಾನಮಂತ್ರಿಗಳು, ಈ ದೇಶದ ನಾಯಕರಾಗಿರ್ತಕ್ಕಂಥ ಕೇಂದ್ರ ಸರ್ಕಾರದ ಶ್ರೀ ನರೇಂದ್ರ ಮೋದಿ ಅವರು ಪ್ರತಿ ಹಳ್ಳಿಯಲ್ಲಿ, ತಾಲೂಕಿನಲ್ಲಿ, ಜಿಲ್ಲೆಯಲ್ಲಿ, ರಾಜ್ಯದಲ್ಲಿ ಪ್ರತಿ ಮನೆ ಮನೆಯಲ್ಲಿ ತಿರಂಗವನ್ನು ಆರಿಸುವ ಮುಖಾಂತರ ದೇಶಕ್ಕೆ 75 ವರ್ಷಗಳ ಸ್ವಾತಂತ್ರ್ಯ ತುಂಬಿರುವ ಹಿನ್ನೆಲೆಯಲ್ಲಿ ಪ್ರತಿ ಮನೆ ಮನೆಯಲ್ಲಿ ತಿರಂಗವನ್ನು ಹಾರಾಟ ಮಾಡಬೇಕು, ಜೊತೆಗೆ ಪ್ರತಿ ಒಂದು ಕುಟುಂಬದಲ್ಲಿ ಕೂಡ ದೇಶದ ಸ್ವಾತಂತ್ರ್ಯ ಚಳವಳಿಗೆ ಸ್ಫೂರ್ತಿದಾಗಿರತಕ್ಕಂಥ ನಾಯಕರನ್ನು ನೆನೆಸ್ಕೊಳ್ತಕ್ಕಂಥ ಕಾರ್ಯಕ್ರಮಕ್ಕೆ ಇವತ್ತು ಕೇಂದ್ರ ಸರ್ಕಾರ ಸೂಚನೆ ಮಾಡಿದೆ. ಆ ಹಿನ್ನೆಲೆಯಲ್ಲಿ ಇವತ್ತು ಗುಡಿಬಂಡೆಯಲ್ಲಿ ದೇಶಪ್ರೇಮಿ ಯುವಕರೆಲ್ಲ ಸೇರಿ ಇವತ್ತು ಒಂದು ಸ್ವಾತಂತ್ರ್ಯಕ್ಕೆ 75 ವರ್ಷಗಳ ಅಮೃತ ಮಹೋತ್ಸವ ಕಾರ್ಯಕ್ರಮ ನಡೀತಾ ಇದ್ದೇವೆ. ಈ ದೇಶಕ್ಕೆ ಸ್ವಾತಂತ್ರ್ಯ ಬಂದ 75 ವರ್ಷಗಳ ಅವಧಿಯಲ್ಲಿ ಈ ದೇಶ ಸಾಕಷ್ಟು ಒಂದು ಅನುಭವಗಳನ್ನು ಕಂಡಿದೆ, ಸಾಕಷ್ಟು ಅಭಿವೃದ್ಧಿಯನ್ನು ಕಂಡಿದೆ, ಸಾಕಷ್ಟು ಅಂಥ ಒಂದು ವಿಚಾರಗಳನ್ನು ದೇಶ ಪ್ರಗತಿ ಬದತ್ತ ಕೊಂಡೊಯ್ಯಲಿಕ್ಕೆ ಸಾಧ್ಯ ಆಗಿದೆ. ದೇಶದಲ್ಲಿ ಇವತ್ತು ಸರಿಸುಮಾರು ಇವತ್ತು 130 ಕೋಟಿ ಜನಸಂಖ್ಯೆ ಹೊಂದಿರತಕ್ಕಂಥ ಪ್ರಪಂಚದ ಅತಿದೊಡ್ಡ ಎರಡನೇ ರಾಷ್ಟ್ರ ಇವತ್ತು ಭಾರತ ಆಗಿದೆ. ಸಾಕಷ್ಟು ವಿಜ್ಞಾನಿಗಳನ್ನು, ಸಾಹಿತಿಗಳನ್ನು, ಹೋರಾಟಗಾರರನ್ನು, ಚಿಂತಕರನ್ನು ಎಲ್ಲರನ್ನ ಕಂಡಿರ್ತಕ್ಕಂಥ ಈ ದೇಶ ಇವತ್ತು ಹೆಮ್ಮೆಯಿಂದ ಇವತ್ತು 75ನೇ ಸ್ವಾತಂತ್ರ್ಯ ದಿನಾಚರಣೆ ಆಚರಣೆ ಮಾಡಿಕೊಂಡು ಇಡೀ ಗುಡಿಬಂಡೆಯ ದೇಶಪ್ರೇಮಿ ಜನತೆಗೆ ನಾವೆಲ್ಲರೂ ಕೂಡ ತುಂಬರುದಿಂದ ಸ್ವಾಗತವನ್ನು ಮಾಡ್ತಾ ಇದ್ದೇವೆ. ಗಮನಿಸಿದ್ದೇವೆ, ಇತಿಹಾಸವನ್ನು ಗಮನಿಸಿ ಕಂಡಿದ್ದೇವೆ, ನೋಡಿದ್ದೇವೆ. ಇತಿಹಾಸದಲ್ಲಿ ಸರಿಸುಮಾರು 100 ವರ್ಷಗಳ ಕಾಲ ಈ ದೇಶವನ್ನು ಬ್ರಿಟಿಷರು, ಪರಕೆಯರು ಆಡಳಿತ ಮಾಡಿ ಈ ದೇಶದಲ್ಲಿ ಸಾಕಷ್ಟು ಅನಾಹುತಗಳಿಗೆ ಮತ್ತು ಸಾಕಷ್ಟು ಗೊಂದಲಗಳಿಗೆ ಕಾರಣಭೂತರಾಗಿರ್ತಕ್ಕಂಥ ಪರಕೆಯರಿಂದ ಈ ದೇಶಕ್ಕೆ ಸ್ವತಂತ್ರ ಸಿಕ್ಕಿ 75 ವರ್ಷಗಳಾಗಿವೆ. ಈ ಹಿನ್ನೆಲೆಯಲ್ಲಿ ದೇಶಪ್ರೇಮಿ ಯುವಕರೆಲ್ಲ ಕೂಡ, ದೇಶಪ್ರೇಮಿ ಜನತೆ, ನಾಗರಿಕರೆಲ್ಲರೂ ಕೂಡ ಅಮೃತ ಮಹೋತ್ಸವ ಕಾರ್ಯಕ್ರಮವನ್ನು ಆಚರಣೆ ಮಾಡಿಕೊಂಡು ಸಲ್ಲಿಸ್ತಾ ಇದ್ದೇವೆ. ವಿಶೇಷವಾಗಿ ಇವತ್ತು ಇವತ್ತು ಜಾಥಾ ನೀಡ್ತಾ ಇದೆ. ಇಡೀ ವಿಧಾನಸಭಾ ಕ್ಷೇತ್ರದಲ್ಲಿ ಇವತ್ತು ಬೈಕ್ ರ್ಯಾಲಿಗೆ ಇವತ್ತು ಸ್ವಾಗತ ಮಾಡಲಿಕ್ಕೆ ನಾವೆಲ್ಲರೂ ಇಲ್ಲಿ ಸೇರಿದ್ದೇವೆ. ಈ ದೇಶದ ಹಿರಿಮೆ ಗೌರವವನ್ನು ಹೆಚ್ಚಿಸಲಿಕ್ಕೆ ಈ ಗುಡಿಬಂಡೆಯ ದೇಶಪ್ರೇಮಿಗಳೆಲ್ಲರೂ ಕೂಡ ಇವತ್ತು ಸೇರಿದ್ದೇವೆ. ಒಂದುಗಳೇ ಇವತ್ತು ಈ ದೇಶ ಅಭಿವೃದ್ಧಿ ಪಥಕ್ಕೆ ಹೋಗ್ತಾ ಇದೆ. ಈ ದೇಶ ವಿಶ್ವದ ಗುರುವಾಗಿರಬೇಕು. ಈ ದೇಶ ಇಡೀ ಪ್ರಪಂಚವನ್ನು ಆಳಲಿಕ್ಕೆ ಸಾಕಷ್ಟು ಪ್ರೇರಣಾದಾಯಕಂಥ ನಾಯಕರು ಈ ದೇಶದಲ್ಲಿ ಹುಟ್ಟಬೇಕು. ಇವತ್ತಿನಿಂದ ಈ ರಾಷ್ಟ್ರದಲ್ಲಿ ದೇಶಪ್ರೇಮಿಗಳನ್ನು, ದೇಶದ ಸ್ವಾತಂತ್ರ್ಯಕ್ಕೆ ತ್ಯಾಗ ಬಲಿದಾನ ಮಾಡಿರ್ತಕ್ಕಂಥ ಸಾಕಷ್ಟು ಮಹನೀಯರನ್ನು ನೆನೆಸಿಕೊಂಡು ಇವತ್ತು ಅವರ ಪ್ರಾಣ ತ್ಯಾಗ, ರಕ್ತ, ಅವರ ತ್ಯಾಗವನ್ನು ನಾವೆಲ್ಲರೂ ಕೂಡ ಮೈಗೂಡಿಸಿಕೊಂಡು ದೇಶಕ್ಕೆ ಸ್ವಾತಂತ್ರ್ಯ ಬಂದಿದೆ ಅವರನ್ನೆಲ್ಲರೂ ಕೂಡ ನೆನೆಸಿಕೊಂಡು ಇವತ್ತು ಕಾರ್ಯಕ್ರಮ ನಡೀತಾ ಇದೆ.